ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಜಯ್. ಆ್ಯಂಡ್ ಇವತ್ತು ನಾವು ಗೋಪಾಲ್ ಮಹಾರಾಜ್ ಅವ್ರ ಜೊತೆ ಇದ್ದೀವಿ. ಆ್ಯಂಡ್ ಲಾಸ್ಟ್ ಟೈಮು ನಾವು ಆಲ್ರೆಡಿ ಮಾತಾಡಿದ್ದು ಇದ್ರ ಬಗ್ಗೆ. ಇವ್ರದ್ದು ಒಂದು ರ್ಯಾಪ್ ಸಾಂಗ್ ರಿಲೀಸ್ ಆಗ್ತಿದೆ, ಆ್ಯಂಡ್ ಕನ್ನಡಿಗರು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಕ್ರಾಂತಿ ಬಗ್ಗೆ ಸಾಂಗ್ ರಿಲೀಸ್ ಆಗ್ತಿದೆ ಅಂತ ಅಂದ್ಬಿಟ್ಟು. ಬಟ್ ಆ ಅಪ್ರೋಚ್ ಏನಿತ್ತು, ಫ್ಯಾನ್ಸ್ಗಳು ಮಾಡಿದ ಸಪೋರ್ಟು, ಆ್ಯಂಡ್ ಖಂಡಿತ ನನಗೆ ತುಂಬ ಖುಷಿಯಾಗುತ್ತೆ ನೀವುಗಳೆಲ್ಲ ಮಾಡಿದ ಸಪೋರ್ಟು ಇವ್ರಿಗೋಸ್ಕರ. ಆ್ಯಂಡ್ ಅದು ಡೇಟ್ ಅನೌನ್ಸ್ ಮಾಡೋ ಸಮಯ ಬಂದಿದೆ. ಆ್ಯಂಡ್ ಇದೇ 31ನೇ ತಾರೀಕು ಗಣೇಶ ಹಬ್ಬದ ದಿನ ಇವ್ರದ್ದು ಸಾಂಗ್ ಬಿಡುಗಡೆ ಆಗ್ತಿದೆ 6 ಗಂಟೆಗೆ. ಆ್ಯಂಡ್ ನಾವು ಇವ್ರ ಬಾಯಲ್ಲೇ ಕೇಳೋಣ, ನಮ್ಮ ಗೋಪಾಲ್ ಮಹಾರಾಜ್ ಅವ್ರ ಹತ್ರ ಮಾತಾಡಿ ಸರ್. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಕನ್ನಡ ರ್ಯಾಪರ್ ಗೋಪಾಲ್ ಮಹಾರಾಜ್. ಗಣೇಶ ಹಬ್ಬದ ದಿನ ಸಂಜೆ 6 ಗಂಟೆಗೆ ಡಿ ಕ್ರಾಂತಿ ರ್ಯಾಪ್ ಸಾಂಗ್ ರಿಲೀಸ್ ಆಗ್ತಾ ಇದೆ. ಅದರೆರಡು ಲೈನ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏ ಬರ್ತಾಯ್ತೆ ಬಿಳಿಯ ನೆ ಸೈಡಿಗೆ ಹೋಗ್ಲಿ ನೀ ಸುಮ್ಮನೆ, ಒಳ್ಳೆಯವ್ರಿಗೆ ಒಳ್ಳೆವ್ ನೆ ಗುರಾಯಿಸಿದ್ರೆ ಗುಮ್ಟಾ ನೆ ಬೆಳೆದು ನಿಂತಿರೋ ಆ ನೆ ಸೌಂಡ್ ಸ್ವಲ್ಪ ಜಾಸ್ತಿ ನೆ ಯಾರ ತಂಟೆಗೂ ಹೋಗೋಲ್ಲ ಸುಮ್ಮನೆ ಬಂದರೆ ಬಿಡೋದಿಲ್ಲ ಗೂಳಿ ಅಂತ ಅರ್ಕೋಬೇಡ ಬೆಳೆದಿದ್ದು ನೋಡಿ ಉರ್ಕೋಬೇಡ ಡಿ ಬಾಸ್. ಏ ಕ್ರಾಂತಿ ಕ್ರಾಂತಿ ಡಿ ಕ್ರಾಂತಿ ಶುರುವಾಯ್ತು ನೋಡು ಕರುನಾಡ ಕ್ರಾಂತಿ. ನೋಡಿ ತುಂಬ ಸಕ್ಕತ್ತಾಗಿದೆ ಲೈನ್ಸ್ಗಳು. ಆ್ಯಂಡ್ ಇದು ಯಾವ ರೇಂಜಿಗೆ ಬಿಟ್ಟ ಮೇಲೆ ಟ್ರೆಂಡ್ ಆಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಆ್ಯಂಡ್ ನಾನು ಕೂಡ ಸಾಂಗ್ ಕೇಳಿಸ್ಕೊಂಡಿದ್ದೀನಿ, ತುಂಬ ಒಂದು ಬೇರೆ ರೇಂಜಲ್ಲೇ ಇದೆ ಸಾಂಗು. ಆ್ಯಂಡ್ ಇಂಥವ್ರಿಗೆ ನಾವು ಸಪೋರ್ಟ್ ಮಾಡಲೇಬೇಕು. ಒಬ್ಬ ಕ್ಯಾಬ್ ಡ್ರೈವರು ಇಷ್ಟು ಮಟ್ಟಕ್ಕೆ ಅವ್ರ ಕೆಲಸಗಳನ್ನು ಮಾಡಿಕೊಂಡು ಬಾಸ್ಗೋಸ್ಕರ ಒಂದು ಸಾಂಗ್ ಬರೆದು ಆ ಸಾಂಗನ್ನು ಲಾಂಚ್ ಮಾಡ್ತಾರೆ ಅಂದಾಗ ನಾವು ಪ್ರತಿಯೊಬ್ಬರು ಬೆಂಬಲ ಕೊಡೋವಂಥ ಕೆಲಸ ನಾವು ಮಾಡಬೇಕಾಗತ್ತೆ. ಆ್ಯಂಡ್ ಇವರು ಪಾಪ ಪಟ್ಟಿರೋ ಕಷ್ಟಗಳನ್ನ ನನಗೆ ಹೇಳ್ತಾಯಿದ್ರು. ಆ ಸಮಯದಲ್ಲಿ ನನಗೆ ತುಂಬ ಬೇಜಾರಾಯಿತು. ಇಷ್ಟೆಲ್ಲ ಅವ್ರು ಅಪ್ರೋಚ್ ಮಾಡಿ ಎಲ್ಲೂ ಇವ್ರಿಗೆ ಒಬ್ಬರೂ ಕೂಡ ಸಪೋರ್ಟ್ ಮಾಡದೇ ಇರೋದು ನನಗೆ ತುಂಬ ಬೇಸರ ಆಯಿತು ಅದನ್ನು ಕೇಳಿ. ಸೊ ಅದಕ್ಕೋಸ್ಕರ ನನಗೆ ಒಂದು 4 ಸಾಲುಗಳು ನೆನಪಾಗುತ್ತೆ. ಯಾರ್ಯಾರು ಸಪೋರ್ಟ್ ಮಾಡಿಲ್ಲ ಇವ್ರಿಗೋಸ್ಕರ, ಪಾಪ ಇಷ್ಟು ಕಷ್ಟಪಟ್ಟು ಮಾಡಿರೋರಿಗೆ, ಇವ್ರು ಅಪ್ರೋಚ್ ಮಾಡಿ ಸಪೋರ್ಟ್ ಮಾಡದೇ ಇರೋರಿಗೆ. ಆ್ಯಂಡ್ ನಾನು ಕಲ್ತಿರೋ ದಾರಿದು ಅಷ್ಟೇ, ನಾನು ಕಲ್ತಿರೋ ಬಂದಿರೋ ದಾರಿಗಳಲ್ಲೂ ಅಷ್ಟೇ ಇದು ನನಗೆ ತುಂಬ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ನನ್ನವರು ಪರರು ಎಂದು ಭೇದಿಸಬೇಡಯ್ಯ, ಎಲ್ಲರೂ ನಮ್ಮವರೇ ಎಂದು ಬೆಳೆಸಯ್ಯ. ನಾನು ಎಂದು ಮೆರೆಯಬೇಡಯ್ಯ, ನಾಳೆ ದಿನ ನೀನು ಯಾರು ಎಂದು ಕೇಳುವರಯ್ಯ. ನಮ್ಮವರನ್ನು ಬೆಳೆಸಿದರೆ ನಾಳೆ ದಿನ ನಿನ್ನನ್ನು ಮೆರೆಸುವರಯ್ಯ. ಸೊ ಇದು ನನ್ನ ಸಾಲುಗಳು. ಆ್ಯಂಡ್ ನೋಡಿ ಇದರ ಅರ್ಥ ಇಷ್ಟೇ ಸಖತ್ ಸಿಂಪಲ್ಲು. ನಾನು ಎಂದು ಮೆರ್ಕೊಂಡು ನಾನು ಒಬ್ಬನೇ ಬೆಳಿಬೇಕು ಅಂತ ಬೆಳೆದ್ರೆ ಯಾವತ್ತೂ ಕೂಡ ನಾಳೆ ದಿನ ಇನ್ನೊಬ್ಬರು ತುಳಿಯೋರು ಇರ್ತಾರೆ. ಅದೇ ನಮ್ಮವರು ಅಂತ ಪ್ರತಿಯೊಬ್ಬರೂ ಬೆಳೆಸೋ ಅಂಥ ಒಂದು ಪ್ರಯತ್ನ ಮಾಡಿದ್ರೆ ಆಗ ನಮ್ಮನ್ನು ಅವರು ಬೆನ್ನೆಲುಬಾಗಿ ನಿಂತ್ಕೋತಾರೆ. ನಾಳೆ ದಿನ ನಾವು ಬಿದ್ದಾಗ ಅವರು ಕೂಡ ನಮಗೆ ಬಂದು ಬೆಂಬಲ ಕೊಡ್ತಾರೆ. ಸೊ ಇದು ನಮ್ಮ ಬಾಸಿಂದ ನಾನು ಕಲ್ತಿರೋವಂಥದ್ದು. ನಮ್ಮ ಬಾಸ್ ಹೇಗೆ ಪ್ರತಿಯೊಬ್ಬರೂ ಹೊಸ ಪ್ರತಿಭೆಗಳನ್ನು ಬೆಳೆಸ್ತಾರೋ, ನಮ್ಮ ಕರ್ತವ್ಯ ಏನು ಅದೇ, ಪ್ರತಿಯೊಬ್ಬ ಹೊಸ ಪ್ರತಿಭೆಗಳನ್ನ ಬೆಳೆಸೋವಂಥ ಕೆಲಸ ಆಗಬೇಕು ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಇದು ನಿಮ್ಮ ಸಂಜಯ್ ಸಾಲುಗಳು. ಧನ್ಯವಾದಗಳು. ಜೈ ಕರ್ನಾಟಕ ಮತ್ತು ಜೈ ಹಿಂದ್. ಆ್ಯಂಡ್ ಜೈ ಡಿ ಬಾಸ್. ಥ್ಯಾಂಕ್ ಯು ಡಿ ಬಾಸ್.